ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡು ಈ ಫ್ಲಿಪ್ಕಾರ್ಟ್ ಪ್ರಾಡಕ್ಟನ್ನು ನಾನು ಈ ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ. ಬೇರೆ ಡೈಲಾಗ್ ಆಯಿತು ಮತ್ತು ಯಾವುದೇ ವಿಡಿಯೋನು ಸಹ ನಾನು ಶೇರ್ ಮಾಡ್ತಾ ಇಲ್ಲ. ಇದು ಏನು ಅಂತ ಹೇಳಿಬಿಟ್ಟು ಇದನ್ನು ನೋಡ್ಕೊಂಬರೋಣ, ಬನ್ನಿ ವಿಡಿಯೋದಲ್ಲಿ ಅಷ್ಟೇ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡ್ಕೊಂಬನ್ನಿ ವಿಡಿಯೋ. ನೀನಂಗೆ ಮಾಡಿದರೆ ನಾನು ಓಪನ್ ಮಾಡಲ್ಲ. ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ ತರಿಸಿವಿ, ಅದನ್ನು ನೋಡೋ ತನಕ ಇವಾಗ ಹಿಂಗೆ ಸಮಾಧಾನ ಇಲ್ಲ. ನನಗೂ ಗೊತ್ತಿಲ್ಲ ಏನು ಪ್ರಾಡಕ್ಟ್ ಇದು ಅಂತ. ನಮ್ಮ ಮನೆಯವ್ರಿಗೆ ತರಿಸಿರೋದಿದು, ಅವ್ರು ಆರ್ಡ್ರ್ ಮಾಡ್ಕೊಂಡು ತರಿಸಿರೋದು, ಏನು ಅಂತ ಗೊತ್ತಿಲ್ಲ. ಇವಾಗ ಅದು ನೋಡೋಕ್ಕೆ ಇವಳಿಗೆ ಅಷ್ಟು ಆತರ ಐತೆ, ಎದ್ದಿದ್ದಾಳೆ ಈಗ, ಈಗಷ್ಟೇ ಎದ್ದುಬಿಟ್ಟು ಅದು ನೋಡೋಕೆ ಕುಂತಿದ್ದಾಳೆ ನೋಡ್ರಿ. ಅವ್ರ ಅಪ್ಪಾಜಿ ಬಂದು ತೋರಿಸ್ತತೆ ಅಂದರೂ ಸಹ ಅವಳಿಗೆ ಅಷ್ಟೊಂದು ಆತರ ಇಟ್ಟತ್ತೆ. ಈಗ ನನಗೂ ಗೊತ್ತಿಲ್ಲ ಇದೇನು ಅಂತ. ಅವ್ರ ಮನೆಯವರು ಇಸ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ. ನಾವು ಇವಾಗ ಹ್ಞೂ ನಮ್ಮ ನೋಡೋಣ, ಇವಾಗ ರಿವ್ಯೂ ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ ಏನಿರ್ಬೋದು ಅಂತ. ಏನಿರ್ಬೋದಮ್ಮ, ಗೆಸ್ ಮಾಡಮ್ಮ. ಕತ್ರಿ ತಾಂಡ್ ಕಟ್ ಮಾಡೋಣ, ಡನ್. ಹಂಗೆ ಬರ್ತದ, ಅದೇನು ಕಟ್ ಮಾಡೋದು ಬೇಕಿಲ್ಲ. ಇಲ್ಲಿ ಮಾಡಬೇಕಲ್ಲ, ಏನಿದು ಗೊತ್ತಾಗವಲ್ದಲ್ಲ. ಕಟ್ ಮಾಡ್ಬೇಕು, ಮೂ ಬಿಗಿ ಐತೆ ಪ್ಲಾಸ್ಟರು. ನಿನಗೆ ನೋಡಿದೆ ಟಿಎಸ್ ಬಿಚ್ಚಿ ನೋಡ್ಬಿಡ್ಬೇಕಲ್ಲ, ಇಲ್ಲಾಂದ್ರೆ ಸಮಾಧಾನ ಆಗಲ್ಲಲ್ಲ. ಏನಮ್ಮ ನೋಡಂತೀ ಅಮ್ಮ, ನಿಂದೆ ಅಮ್ಮ ನಿಂದೆ. ಇಲ್ಲಿ ನೋಡ್ರಿ, ಮೈ ಫಸ್ಟ್ ಪಿಕ್ಚರ್ ಅಂತ ಇದ್ರ ಮೇಲೆ ಬಿಚ್ಕೊಡ್ತೀನಮ್ಮ. ಎಲ್ಲ ಕಲ್ತ್ಕಂತೀಯಲ್ಲ, ಎ ಬಿ ಸಿ ಡಿ ಚಾರ್ಟ್ ತಂದಿದ್ಕೆ ಎ ಬಿ ಸಿ ಡಿ ಕಲ್ತ್ಕೊಂಡು, ಎ ಬಿ ಸಿ ಡಿ ಹೇಳ್ತಾಳೆ, ಝಡ್ ತಕನ ಎಲ್ಲ ಗುರುತಿಸ್ತಾಳೆ, ಮತ್ತು ಎ ಫಾರ್ ಆ್ಯಪಲ್ಲಿ ಅವನು ಸಹ ಝಡ್ ತನಕ ಹೇಳ್ತಾಳೆ, ಮತ್ತು ಸಂಡೇ ಮಂಡೆ ಹೇಳ್ತಾಳೆ, ಒಂದು ಎರಡು ಹತ್ರ ತನಕ ಹೇಳ್ತಾಳೆ, ಭಾನುವಾರ ಸೋಮವಾರ ಹೇಳ್ತಾಳೆ, ಅವೆಲ್ಲ ಹೇಳ್ತಿರೇನು ನೋಡ್ರಿ. ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು, ನನಗೆ ಗೊತ್ತಿರಲಿಲ್ಲ. ಹ್ಞೂ ಬಿಚ್ಕೊಡ್ತೀನಮ್ಮ, ಇದು ತರಿಸಿರೋದು ನನಗೆ ಹೇಳೋದು ಸಹ ಹೇಳಿರಲಿಲ್ಲ ನೋಡ್ರಿ, ನಾನು ಈಗ ಫಸ್ಟ್ ನೋಡೋಕತ್ತಿರೋದು. ತಡಿಯಮ್ಮ, ಎ ಬಿ ಸಿ ಡಿ, ಬರ್ಡ್ಸ್, ಕಲರ್ಸ್, ಇನ್ನು ಏನೇನಿದಾವೆ ನೋಡೋಣ. ಫ್ರೂಟ್ಸ್ ಇದ್ದಾವೆ, ವೈಲ್ಡ್ ಅನಿಮಲ್ಸ್ ಇದ್ದಾವೆ, ಇನ್ನು ವೆಜಿಟೇಬಲ್ಸ್ ಇದ್ದಾವೆ, ನಂಬರ್ಸ್ ಇದ್ದಾವೆ. ಹ್ಞೂ ತಗೊಂಡಂತೆಗಿ, ತುಂಬ ಯೂಸ್ ಆಯ್ತು ನೋಡ್ರಿ. ಒಂದು ಪ್ಯಾಕಲ್ಲಿ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಈಗ ಎ ಬಿ ಸಿ ಡಿ ತೋರಿಸ್ತೀನಿ ನೋಡ್ರಿ. ಎ ಬಿ ಸಿ ಡಿ ಅಮ್ಮ, ಗೋ. ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್. ಬುಕ್ ಅಮ್ಮ ಇವು ಓದ್ಕೊಳಕ್ಕೆ ನೋಡ್ರಿ, ಎಷ್ಟು ಚಂದ ಇದಾವೆ. ಈ ಥರ ಕಲಿಯೋ ಮಕ್ಕಳಿಗೆ ಈ ಥರ ತಂದುಕೊಟ್ರೆ ತುಂಬ ಯೂಸ್ ಆಗುತ್ತೆ. ಮತ್ತು ಮಕ್ಕಳಿಗೆ ನಾವು ಸ್ಕೂಲಿಗೆ ಹೋಗೋದ್ಕಿಂತ ಮುಂಚೆಗೆ, ಸ್ಕೂಲಿಗೆ ಸೇರ್ಸೋದ್ಕಿಂತ ಮುಂಚೆಗೆ ನಾವು ಸ್ವಲ್ಪ ಮನೇಲಿ ಟ್ರೈನಿಂಗ್ ಕೊಟ್ಟರೆ ಅಲ್ಲಿ ಸಹ ಹೇಳೋದನ್ನ ಮನೇಲಿ ಮಾಡೋದನ್ನ ಮನೇಲಿ ಕಲ್ತಿದ್ದನ್ನು ಸಹ ಸ್ಕೂಲಲ್ಲಿ ಕಲ್ತಿದ್ದರಿಂದನೂ ಮನೇಲಿ ಹೇಳ್ಕೊಟ್ರೇ. ಅಲ್ಲಮ್ಮ ಅದು ಹಾರ್ಸ್ ಅಮ್ಮ, ಅದು ಕುದುರೆ. ಸ್ಕೂಲಲ್ಲಿ ಹೇಳ್ಕೊಟ್ರು ಸಹ ನಾವು ಮನೆಯಲ್ಲಿ ಸಹ ಹೇಳ್ಕೊಟ್ರೇ ಮಕ್ಕಳು ಚೆನ್ನಾಗಿ ಕಲಿತವೆ. ಸೊ ನೋಡ್ರಿ, ನಾವು ಮುಂಚಿತವಾಗೇ ಮೊದಲು ಎ ಬಿ ಸಿ ಡಿ ಚಾರ್ಟ್ಸ್ ತರಿಸಿದ್ವಿ, ಈಗ ಇವನ್ ತರಿಸಿದ್ದಾವೆ, ನಂಬರ್ ಚಾರ್ಟ್ಸ್ ಎಲ್ಲ ತರಿಸಿದ್ವಿ, ಚಾರ್ಟ್ ಎಲ್ಲ ಮುಗಿದು ಇವಾಗ ಈ ಥರ ತರಿಸಿದ್ದಾರೆ ನಮ್ಮ ಮನೆಯವರು. ಸಿಂಹಮ್ಮ ಅದು ಎಲ್ ಫಾರ್ ಲಯನ್, ಇಲ್ಲೇದ ನೋಡು ಲೆಟರ್ಸ್, ಇಲ್ಲೇದ ನೋಡು. ಒಂದ್ಸರಿ ಹೇಳ್ಕೊಟ್ರೆ ಸಾಕು, ಈಗ ಎ ಬಿ ಸಿ ಡಿ ಕಲ್ತಿದ್ದಾಳೆ, ಚಾರ್ಟಲ್ಲಿರೋ ಎ ಟು ಝೆಡ್ ವರೆಗೂ ಅದರಲ್ಲೆಲ್ಲ ಗುರುತಿಸ್ತಾಳೆ. ಇದರಲ್ಲೂ ಒಂದ್ಸರಿ ಹೇಳ್ಕೊಟ್ರೆ ಸಾಕು, ಗುರುತಿಸ್ತಾಳೆ ಅಂದ್ಕೊಂಡಿದ್ದೀನಿ ನಾನು. ಇವು ಎ ಬಿ ಸಿ ಡಿ ಚಾರ್ಟ್ ಇದ್ದಾವೆ, ಬರ್ಡ್ಸ್ ಇದ್ದಾವೆ, ಹ್ಞೂ ನಮ್ಮ ಜೆ ಫಾರ್ ಜಗ್ಗಲ, ಕಲರ್ಸ್ ಇದ್ದಾವೆ,
ಕಲರ್ಸ್ ಇವಳಿಗೆ ಕಲರ್ಸ್ ಅಂದರೆ ತುಂಬ ಇಷ್ಟ. ವಿಡಿಯೋಸ್ ನೋಡೋಕ್ಕೆ ಆಯಿತು, ಯಾವುದ್ರಲ್ಲೇ ಆಯಿತು ತುಂಬ ಇಷ್ಟ. ನೋಡ್ರಿ ಎಷ್ಟು ಯೂಸ್ಫುಲ್ ಆಗ್ತವೆ ನೋಡ್ರಿ, ಎಷ್ಟೊಂದಿದ್ದಾವೆ ನಾನು ತೋರಿಸ್ತೀನಿ ನಿಮಗೀಗ. ತುಂಬ ಯೂಸ್ಫುಲ್ ಆಗುತ್ತೆ ಈ ಥರ. ನಾವು ಮುಂಚಿತವಾಗಿ ಮಕ್ಕಳಿಗೆ ಮನೆಯಲ್ಲೇ ಟ್ರೈನಿಂಗ್ ಕೊಟ್ಟರೆ ಅವ್ರು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪನಾದರೂ ಅಲ್ಪ ಸ್ವಲ್ಪನಾದರೂ ಒಂದು 4 ಅಕ್ಷರ ಕಲ್ತಿರ್ತವೆ ಅನ್ನೋದಕ್ಕೋಸ್ಕರ ನಾವು ಇವನ್ನ ತರಿಸಿದ್ದೀವಿ. ನಮ್ಮ ಮನೆಯವ್ರು ತರಿಸಿರ್ತಾರೆ, ನಾವು ಎಬಿಸಿ ಚಾರಿಟ್ ಅವ್ರು ತರಿಸಿದ್ದೀವಿ, ಇವನು ತರಿಸಿದ್ದೀವಿ ನೋಡ್ರಿ. ನಾವು ಸ್ವಲ್ಪ ಮುಂಚಿತವಾಗಿ ಕಲಿಸ್ಕೊಡೋಣ, ಮತ್ತು ಮನೆ ಸ್ಕೂಲಲ್ಲಿ ಕಲ್ತು ಬಂದಮೇಲೆ ಮನೆಯಲ್ಲೂ ಸಹ ನಾವು ಅವನ್ನ ರಿಪೀಟ್ ಮಾಡಿದರೆ ಅವ್ರಿಗೆ ನೆನಪಿರ್ತವೆ, ಇಲ್ಲಾಂದರೆ ಎಲ್ಲ ಮರ್ತ್ಕೊಂಡ್ಬಿಡ್ತಾರೆ, ಯಾವೂ ನೆನಪಿರಲ್ಲ ಅವರಿಗೆ. ನಾವು ಅವನ್ನೇ ರಿಪೀಟ್ ರಿಪೀಟ್ ಮಾಡ್ತಾ ಇರಬೇಕು. ಕಲರಿಂದ ಇದೆ ನೋಡಮ್ಮ, ತೆಗೆದು ನೋಡು ನೋಡ್ರಿ ಎಷ್ಟು, 1 2 3 4 5 6 7 8 9 10 ಟೆನ್ಸ್ ಬುಕ್ ಇದ್ದಾವೆ ನೋಡ್ರಿ. ಇಲ್ಲಿ ಎ ಬಿ ಸಿ ಡಿ ಇದೆ, ನಂಬರ್ಸ್ದಿದೆ, ವೆಜಿಟೇಬಲ್ಸ್ದಿದೆ, ತರಕಾರಿ. ಹ್ಞೂ ನಮ್ಮ ತರಕಾರಿ ಎಲ್ಲ ಇರ್ತಾವ ನೋಡಮ್ಮ ಇದ್ರಾಗೆ. ಹ್ಞೂ ಅನಿಮಲ್ಸ್ ಆ್ಯಂಡ್ ಪೆಟ್ಸ್ದಿದೆ ನೋಡ್ರಿ ಇಲ್ಲಿ. ಇದು ನೋಡಮ್ಮ ಅಂಬಗಳ್ದು ಬೌವಗಳ್ದು. ಹ್ಞೂ ಇದ್ರಾಗಿರ್ತಾವೆಲ್ಲ ಕಲ್ತ್ಕೋಬೇಕಮ್ಮ. ಇಲ್ಲಿ ನೋಡ್ರಿ ಶೇಪ್ಸ್ ಇದ್ದಾವೆ, ನಮ್ಮ ಇವರಿಗೆ ಯಾವ ಆಕಾರ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಸಹ ಕಲಿಸೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್ ಇದ್ದಾವೆ, ಕಾಡು ಪ್ರಾಣಿಗಳು. ಹ್ಞೂ ನಮ್ಮ ಫ್ರೂಟ್ಸ್ ಇದ್ದಾವೆ. ಇದು ನಮ್ಮದು ನಾವೇನು ವೆಹಿಕಲ್ಸ್ ಬಗ್ಗೆ ತಿಳಿಸ್ಬೋದು ಇದರಲ್ಲಿ. ಇದು ಇನ್ನು ಬರ್ಡ್ಸ್ದು ಐತೆ. ಹ್ಞೂ ಟ್ರಾನ್ಸ್ಪೋರ್ಟ್ ಅಂತೇನೋ ಐತಿ ಇದ್ರ ಮೇಲೆ, ಇದರಲ್ಲಿ ಏನಿದ್ದಾವೆ ಅಂತ ಹೇಳ್ಬಿಟ್ಟು ನನಗೆ. ಹಾಂ ಅಷ್ಟನ್ನ ಇವೆ ವೆಹಿಕಲ್ಸೇ ಇದ್ದಾವೆ ಇದರಲ್ಲಿ, ಯೂಸ್ ಆಗ್ತವೆ ಎಲ್ಲವೂ ಯೂಸ್ ಆಗ್ತವೆ ನೋಡ್ರಿ. ಒಂದು ಇದ್ರಾಗೆ ಯೂಸ್ಲೆಸ್ ಅನ್ನೋಂಗಿಲ್ಲ, ಎಷ್ಟು ಯೂಸ್ಫುಲ್ ಇದಾವೆ ನೋಡ್ರಿ, ತುಂಬ ಯೂಸ್ ಆಯಿತು. ಇದು ನೋಡ್ರಿ ಇದೆಲ್ಲ ವೆಜಿಟೇಬಲ್ಸ್ದೇ ಇದ್ದಾವೆ. ನಾನು ಇಲ್ಲಿ ಇದೇನೋ ತೋರಿಸಿದ್ನೆಲ್ಲ ಟ್ರಾನ್ಸ್ಪೋರ್ಟ್ ಅಂತೇನೋ ಇದ್ದಾವೆ ಅಂತ ಹೇಳಿದ್ನಲ್ಲ, ಅದರಲ್ಲೆಲ್ಲ ಬರೀ ವೆಹಿಕಲ್ಸೇ ಇದ್ದಾವೆ. ಹ್ಞೂ ನಮ್ಮ ಇದು ಕಲರ್ಸ್ ಇದಾವೆ ನೋಡ್ರಿ ಇಲ್ಲಿ. ಒಟ್ಟು ನಾನು ಒಟ್ಟು ಇದರಲ್ಲಿ ಒಂದು ಪ್ಯಾಕಲ್ಲಿ 10 ಬುಕ್ಸ್ ಇದ್ದಾವೆ. ಯಾವ್ಯಾವ ಕಲರು ಎಲ್ಲನೂ ಕೊಟ್ಟಿದ್ದಾರೆ, ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಯಾರಿಗಾದರೂ ಈ ಥರ ಮಕ್ಕಳನ್ನ ನಾವು ಮುಂದೆ 1 ವರ್ಷಕ್ಕೆಲ್ಲ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಪ್ಲಾನಿಂಗ್ ಇದ್ದರೆ ಈ ಥರ ಮನೆಯಲ್ಲೇ ಮುಂಚೆಗೇ ತರಿಸ್ಬಿಟ್ಟು ಸ್ವಲ್ಪ ಅಭ್ಯಾಸ ಮಾಡಿಸೋಣ. ಒಂದು ಒಂದು 10 ಅಕ್ಷರದಲ್ಲಿ 2 ಅಕ್ಷರನಾದರೂ ಮನೇಲಿ ಕಲೀಲಿ ಅಂತ ಹೇಳಿಬಿಟ್ಟು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ಸ್ಟ್ರಾಬೆರಿ ಎಲ್ಲ. ಹ್ಞೂ ನಮ್ಮ ಇದು ಆರೆಂಜ್, ಇದು ಕಿವಿ ಫ್ರೂಟ್. ಹ್ಞೂ ಕಿವಿ ಫ್ರೂಟ್ ಅಮ್ಮ ಅವು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಯ್ತಾ ನಿಮಗೆ? ಹೇಗೆ ಅನ್ನಿಸ್ತು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ? ಮತ್ತು ಮಕ್ಕಳಿಗೆ ಮನೆಯಲ್ಲಿ ಮುಂಚಿತವಾಗಿ ಅಭ್ಯಾಸ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋನ. ಮತ್ತು ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ. ಏನಪ್ಪ ಅದು ಅಂದರೆ, ನಾನು ಕಮ್ಯುನಿಟಿ ಟ್ಯಾಬ್ ಫೋಟೋನ ಅಪ್ಲೈ ಮಾಡಿರ್ತೀನಿ ಮೇಲೆ ವಿಡಿಯೋ. ಹ್ಞೂ ನಮ್ಮ ವಿಡಿಯೋದ ಲಿಂಕ್ ಸಹ ನಾ ಕೊಟ್ಟಿರ್ತೀನಿ. ಎಲ್ಲರೂ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ನೋಡಲ್ಲ, ಜಸ್ಟ್ ಆ ಕಮ್ಯುನಿಟಿಗೆ ಲೈಕ್ ಮಾಡ್ತೀರಾ ಫೋಟೋಗೆ. ಎಷ್ಟು ಒಂದು ಫೋಟೋಗಾದರೂ ಒಂದು 100 ಏನೋ ಲೈಕ್ಸ್ ಬಂದಿದ್ದಾವೆ. ಆ ವಿಡಿಯೋನ ಮಾತ್ರ ಯಾರು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿಲ್ಲ, ಫೋಟೋಗೆ ಮಾತ್ರ ಎಲ್ಲರೂ ಲೈಕ್ ಕೊಟ್ಟಿದ್ದೀರಾ ಕಾಮೆಂಟ್ ಮಾಡಿದ್ದೀರಾ. ದಯವಿಟ್ಟು ನಾನು ಕಮ್ಯುನಿಟಿ ಕೊಟ್ಟಾಗ ಹ್ಞೂ ನಮ್ಮ ಲೈಕ್ ಮಾಡಿ ಮತ್ತು ಕಾಮೆಂಟು ಸಹ ಮಾಡಿ. ದಯವಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅದು ಪೀಚ್ ಅಂತಮ್ಮ, ಇದ್ರ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ಯೂಸ್ ಆಗುತ್ತಾ ಮಕ್ಕಳಿಗೆ ಈ ಥರ ಮುಂಚಿತವಾಗಿ ಕಲಿಸೋದು ಹೇಗೆ ಅನಿಸುತ್ತೆ ನಿಮಗೆ ಅಂತೇಳ್ಬಿಟ್ಟು ದಯವಿಟ್ಟು ಇದ್ರ ಬಗ್ಗೆನೂ ಸಹ ನನಗೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿದಾಗೆ ಮುಂಚಿತವಾಗಿ ನಾನು ಕಮ್ಯುನಿಟಿ ಮಾಡಿದಾಗ ದಯವಿಟ್ಟು ಕಮ್ಯುನಿಟಿಗೆ ಅಷ್ಟೇ ಲೈಕ್ ಮಾಡ್ದೇನೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಬಾಳೆಹಣ್ಣು ಏನಂತಾರಮ್ಮ? ಬಾಯ್ ಬಾಯ್ ಫ್ರೆಂಡ್ಸ್, ನಾನು ಮತ್ತೊಂದು ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇಲ್ಲಿ ನೋಡ್ರಿ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ, ಅದು ಎಲಿಫೆಂಟ್ ಅಮ್ಮ. ಯಾವ್ಯಾವು ಬಂದಿದ್ದಾವೆ ಒಂದು ಪ್ಯಾಕಿಂಗಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೋಡ್ರಿ. ನಾನು ಹಾಗೆ ಹೇಳ್ದಾಗ್ಲೇ ನಿಮಗೆ ಸರಿಯಾಗಿ ಅರ್ಥ ಆಗಿರಲಿಲ್ಲ. ಹ್ಞೂ ನಮ್ಮ ಈಗ ನೀಟಾಗಿ ಗೊತ್ತಾಗ್ತಿದೆ ಅಂದ್ಕೊತೀನಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಎಲ್ಲನೂ ಒಂದೇ ಪ್ಯಾಕಿಂಗಲ್ಲಿ ಇಷ್ಟು ಬುಕ್ಸ್ ಬಂದಿದ್ದಾವೆ. ತುಂಬಾ ಯೂಸ್ಫುಲ್ ಆಗಿದೆ. ಯಾರಿಗಾದರೂ ಮನೇಲಿ ಈ ಥರ ಮಕ್ಕಳು ಕಲಿಯೋ ಮಕ್ಕಳಿದ್ರೆ ದಯವಿಟ್ಟು ತರಿಸ್ಕೊಳ್ಳಿ. ಅದೇನು ರೇಟ್ ಎಷ್ಟು ಅಂತ ನನಗೆ ಗೊತ್ತಾಗಿಲ್ಲ. ಹ್ಞೂ ನಮ್ಮ ಕಾಸ್ಟ್ ಏನು ಎಷ್ಟು ಅಂತ ಗೊತ್ತಾಗಿಲ್ಲ. ಮಕ್ಕಳು ಓದೋದಕ್ಕಿಂತ ಕಾಸ್ಟಿಂದ ಲೆಕ್ಕ ಹಾಕ್ಬಾರ್ದಲ್ವ. ಯಾರಾದರೂ ಬೇಕಂದರೆ ತರಿಸ್ಕೊಳ್ಳಿ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಫ್ರೆಂಡ್ಸ್.